ಒಟ್ಟಿನಲ್ಲಿ ಮೇಜರ್ ದುಡ್ಡು ಅಂತ ಬಂದಿರೋದು ಕಾಫಿ ಶಾಪ್ ಇದ್ದ ತಾನೆ ಇವಾಗ ಕಾಫಿ ಶಾಪ್ ಓಪನ್ ಮಾಡಮ್ಮ ಚೆನ್ನಾಗಿ ನಡೆಯುತ್ತೆ ಅಂತ ಸಜೆಷನ್ ಕೊಟ್ಟವರು ಯಾರು ನಾನು ತಾನೆ ಅಮ್ಮಮ್ಮ ಅದೇ ಕಾಫಿ ಶಾಪ್ ಓಪನ್ ಮಾಡಬೇಕು ಅಂತ ಓಡಾಡ್ತಿದ್ಲು ಚಿಕ್ಕಪ್ಪ ನಾನು ಕೇಳಿದ ಹೀಗೆ ಓಡಾಡಿರಬಹುದು ಆದ್ರೆ ಅದೇ ಸರಿ ನೀ ಕಾಫಿ ಶಾಪ್ ಏ ಮಾಡು ಅಂತ ಹೇಳಿದವರು ಯಾರು ನಾನು ತಾನೆ आमेल अलोंद कड़े लिटिगेशन आदागा यार हेल्प माड़ोरु नाने होदु वंद कड़े अल्ला वंद कड़े आगली नूर कड़े आगली हेल्प माड़ोदु मुख्य ताने इवागा आईडिया कोट्टिद्दंतु नाने अंत आयतल्ला मोद्ले ओडाड्तिरली बेक्कादिरली आदरे मारल सपोर्ट अंत बंदिद्दु नन्निंद ताने ಆದರೂ ಇವತ್ತು ತನಕ ಏನಾದರೂ ಹೇಳಿದಿನಾ ಏನು ಕೇಳಬೇಕು ಅಂತ ಅನ್ಕೊಂಡಿದ್ರಿ ಏನು ಹೀಗೆ ಕೇಳ್ತಿದ್ಯಾ ನನ್ನ ಐಡಿಯಾ ಇಂದಲೇ ಇಷ್ಟೊಂದೆಲ್ಲ ದುಡ್ಡು ಬಂದಿದೆ ಅಂದ ಮೇಲೆ ಇನ್ ರಿಯಾಲಿಟಿ ಇದೆಲ್ಲ ನಂದೇ ನಂದೇ ಆಸ್ತಿ ಆದರೂ ಇಷ್ಟು ದಿನ ಇಡಿ ಆಸ್ತಿನ ನೀವುಗಳೆಲ್ಲ ಅನುಭವಿಸಕ್ಕೆ ಬಿಟ್ಟಿಲ್ವಾ ನೋಡು ನನಗೆ ಇದೆಲ್ಲ ವಾದ ಮಾಡೋದಕ್ಕೆ ಟೈಮ್ ಇಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಜ ಹೇಳಬೇಕು ಅಂದ್ರೆ ಇದೆಲ್ಲ ನಂದೇ ಆದರೂ ನಾನು ಇನ್ನೊಬ್ಬರಿಂದ ಬೀದಿಗೆ ತಳ್ಳೋನಲ್ಲ ನೀವುಗಳು ಬದುಕೊಂಡು ಹೋಗಬೇಕು ಹಾಗಾಗಿ ನೀವುಗಳೆಲ್ಲ ಒಂದು ಚೂರು ಇಟ್ಕೊಂಡು ಮಿಗ್ಗಿದ ಪಾಲನ ನನಗೆ ಕೊಟ್ಟುಬಿಡಿ ಅಕ್ಷತೆಗೆ मन अक् बर्ता सतोषवा मन श्रावण शुक्रवार पूजे नड़ीतिदे इंत टाइम अय्या मुहूर्त अंत नीने लक्ष्मी बरो टाइम अंत आयतु इन कर्ष ना सरी इल्वा निम्गे न्याय मातीलप नानु चिक्कप्प कित्कोंडु बेड ನಿಮಗೂ ಬಿಟ್ ಕೊಡ್ತಿದೀನಲ್ಲ ಸ್ವಲ್ಪ ಮತ್ತೆ ಮತ್ತೆ ಅದೇ ಮಾತು ಹರ್ಷ ಇವರಿಗೆಲ್ಲ ದೇವ ಮಡ್ಕೊಂಡಿರಬೇಕು ಕಣೋ ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ನೀ ನಡಿ ಪೂಜೆ ಲೇಟ್ ಆಗುತ್ತೆ ಹೇಳಿ ಮೊದಲು ಹೋಗು ನೀನು ಇಲ್ಲೇ ಇದ್ರೆ ಜಾಸ್ತಿ ಮಾಡ್ತಾರೆ ಮೊದಲು ಹೋಗು ಹೋಗು ನೀನೇನೆ ಒಳ್ಳೆ ಹರ್ಷ ನಿನ್ನ ಮಗ ಅನ್ನೋ ತರ ಮಾತಾಡ್ತೀಯಾ ಇಲ್ಲಿ ಕೇಳು ನೀನ್ ಹೇಳೋ ಹಾಗೆ ಹರ್ಷ ಕೇಳೋದಲ್ಲ ನಾನು ಹೇಳೋ ಹಾಗೆ ಹರ್ಷ ಕೇಳಬೇಕು ಇಲ್ಲ ಅಂದ್ರೆ ನೀ ನನ್ನ ಹೆಂಡತಿ ಉಟ್ಟು ಬಟ್ಟೆಯಲ್ಲಿ ನನ್ನ ಜೊತೆ ಬರ್ತಾ ಇರಬೇಕು ಬಾ ಬಿಡ್ಲೇ ನನ್ನ ಕೈನ ನಾನು ಎಲ್ಲೂ ಬರೋದಿಲ್ಲ ಇದು ನನ್ನ ಮನೆ ನಿಮ್ಮ ಜೊತೆ ಬರಬೇಕು ಅಂದ್ರೆ ಉಟ್ಟು ಬಟ್ಟೆಲೇ ಬರಬೇಕಾಗುತ್ತೆ ನಿಮ್ಮದು ಅಂತ ಇಲ್ಲಿ ಏನಿದೆ ಎಲ್ಲ ಅಕ್ಕಂದೆ ಒಂದು ಪೈಸೆ ಸಂಪಾದನೆ ಇಲ್ಲ ಮಾತ್ ಮಾತ್ರ ಮನೆ ಒಡೆಯದೆ ಮಾತಾಡ್ತೀರಿ ಒಡೆ ಕೊಡಿರಿ
ಅರ್ಶನ ಬೆಳಗಿಂದ ರೆಡಿ ಮಾಡ್ತಿರೋದನ್ನ ನೋಡ್ತಿದೀವಿ ಪೂಜೆ ಯಾವಾಗ ಏನಾಯ್ತು ಭುವಿ ಒಡವೆ ತಂದಿದ್ದೀರಿ ದೇವರ ಅಲಂಕಾರ ಮಾಡುವ ಅತ್ತೆ ನಾನು ನೈವೇದ್ಯ ಪ್ರಸಾದ ಮಾಡ್ತಿದ್ದೆ ನೀವೇ ಹಾಕಿ ಬಿಡ್ತೀರಾ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಮ ಕೆಲಸ ಆದ್ಮೇಲೆ ಮಾಡು ತೊಂದರೆ ಇಲ್ಲ ಪೂಜೆ ಶುರು ಆಗೋದ್ರೊಳಗಡೆ ಮಾಡಿದ್ರೆ ಸಾಕು ಹೊಸ ಸೊಸೆ ಬಂದಿದ್ಯಾ ನಿನ್ನ ಕೈಲೇ ಈ ವರ್ಷ ಅಲಂಕಾರ ಆಗಲಿ ಅಂತ ಮುಂದಿನ ವರ್ಷದ ಒತ್ತಿಗೆ ಎಲ್ಲ ದುಪ್ಪಟ್ಟಾಗಲಿ ಅಂತ ಬೇಡ್ಕೋ ಮಾವ ನೈವೇದ್ಯಕ್ಕೆ ಅಂತ ಇದೊಂಚೂರು ಕಾಯಿ ಓಡ್ಕೊಳ್ತೀರಾ ಹೌದಮ್ಮ ನೀನು ಒಬ್ಬಳು ಬಾಕಿ ಇದ್ದೆ ಎಲ್ಲರೂ ಬಂದು ನನ್ನ ಕೆಲಸ ಹೇಳಿದ್ದಿಂದ ನೋಡಿ ನೋಡಿ ನಿನಗೂ ಹಾಗೆ ಅನಿಸ್ತಿರಬೇಕು ಅಲ್ವಾ ನೀ ಯಾವಳೆ ನೆನ್ನೆ ಮೊನ್ನೆ ಬಂದವಳು ನನ್ನ ಮೇಲೆ ಯಜಮಾನಕ್ಕೆ ತೋರಿಸ್ತೀಯ ಚಿಕ್ಕಪ್ಪ ನಿನ್ನೆ ಮೊನ್ನೆ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ ಅವಳ ಮೇಲೆ ದರ್ಪ ತೋರಿಸ್ತಿರಲ್ಲ ಇದೆಲ್ಲ ಆಗಿದೆ ಇವಳಿಂದ ಮೊದಲೆಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಮಾತಾಡ್ತಿದ್ದ ತಂದೆ ಮಗನ ತರ ಇದ್ವಿ ನಾವು ಇವಳು ಮದುವೆ ಆಗಿ ಬಂದ ಮೇಲೆ ತಾನೆ ಹರ್ಷ ಹೀಗಾಗಿರೋದು ಎಲ್ಲ ಮಾತಕ್ಕೂ ಹಿಂತಿ ಮಾತೆ ಕೇಳ್ತಾನೆ ಎಲ್ಲ ಮಾತಕ್ಕೂ ಜೊತೆಗೆ ಇರಬೇಕು ಇವಳು ಹಾಗಿದ್ರೆ ನಾವು ಸುಳ್ಳು ಬುರುಕರ ಇವಳು ಸಾಕ್ಷಿ ಇರಬೇಕಾ ಎಲ್ಲ ಕಡೆ ಪಾಪದೊಳು ಅಂತ ಇರ್ತೀಯಲ್ಲ ತಂದೆ ಮಗನ ಮಧ್ಯೆ ಹೇಗೆ ತನ್ನಿಟ್ಬಿಟ್ಳು ಗೊತ್ತಾ ನಿನಗೆ ಅಯ್ಯೋ ಇದೆಲ್ಲ ಮನೆ ಹೊಡೆಯೋ ಮಾತು ಹರ್ಷ ಹೋಗ್ಲಿ ಬಿಟ್ಬಿಡು ಇವ್ರಿಗೇನೋ ಆಗಿದೆ ನಿಮ್ ಚಿಕ್ಕಪ್ಪಗೆ ದೆವ ಮೆಟ್ಕೊಂಡಿರ್ಬೇಕು ಇವ್ರು ನೀಗೆ ಬಿಟ್ರೆ ಏನ್ ಮಾಡ್ತಾರೋ ಏನೋ ಮನೆ ಮಂದಿಗೆಲ್ಲ ಹೊಡೆಯಕ್ಕೆ ಹೋಗ್ತಾರೋ ಏನೋ ತಮಾಷೆ ಮಾಡಿದ್ದು ತಾನೆ ಇಷ್ಟಕ್ಕೆಲ್ಲ ಅಳೋದಾ ನಾನ್ ಹಿಂದೆ ಇರುವಾಗ ತಮಾಷೆ ಮಾಡೋದನ್ನ ಮರ್ತು ಬಿಟ್ಟೆ ಏನ್ ಕತೆ ಅಯ್ಯೋ ಯಾಕೆ ಕಳ್ಸಿದೀಯ ಮರೈತಿ ನನಗಂತೂ ತಲೆ ಬಿಡ ಅರ್ಥ ಆಗ್ತಿಲ್ಲ ತಮಾಷೆ ಮಾಡ್ದೆ ಕಣೆ ಹೇಳದ್ನಲ್ಲ ಬಂದಿದ್ದೀನಿ ಅನ್ನೋ ಖುಷಿಗೆ ಮುಖದಲ್ಲಿ ನಗು ಕಾಣಬೇಕು ಅಳುವಂತದ್ದು ಏನಾಯ್ತೀಗ ನಾನ್ ಬಂದಿದ್ದೀನಿ ನಾನ್ ಹುಷಾರಾಗಿದ್ದೀನಿ ಈ ಆದಿ ಬಯಲ್ ಏನೂ ನಿಲ್ಲಲ್ಲ ಯಾರಿಗೂ ಹೇಳಬೇಡ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿದ ತಾನೆ ಎಲ್ಲರಿಗೂ ಹೇಳಿಬಿಟ್ಟ್ಯಾ ಅಯ್ಯಯ್ಯೋ ಇಲ್ಲ ನೋಡಮ್ಮ ನಾನು ಯಾರಿಗೂ ಹೇಳಿಲ್ಲ ಮತ್ತೆ ಪ್ರತಿಮಾ ನಾನು ಇಲ್ಲಿಗೆ ಬರ್ತಿದ್ದ ಹಾಗೆ ಹೇಗೆ ಬಂದ್ಲು ಅವಳಿಗೆ ಹೇಳಿದ್ದ ಯಾರು ಹೇಳಿ ಚಿಕ್ಕಪ್ಪ ಏನು ಬೇಕು ಅಲ್ಲಯ್ಯ ರಾಮಾಯಣ ಮಹಾಭಾರತ ಎಲ್ಲ ಚಪ್ಪರಿಸ್ಕೊಂಡು ಕೇಳ್ತೀರಿ ಅದರಿಂದ ನೀತಿ ಏನು ಕಲಿಯಲ್ವಾ ನನಗೆ ಅರ್ಥ ಆಗಿಲ್ಲ ಚಿಕ್ಕಪ್ಪ ಇವಾಗ ಪಾಂಡವರು ಕೇಳಿದ್ದೇನು ತಮ್ಮ ರಾಜ್ಯ ತಮಗೆ ಕೊಟ್ಬಿಡಿ ಅಂತ ಕೌರವರು ಅದಕ್ಕೆ ಒಪ್ಪಿಲ್ಲ ಅಲ್ವಾ ನಿನಗೆ ಗೊತ್ತಿರೋ ಡೌಟ್ ಬಿಡು ಏನಮ್ಮ ಒಪ್ಪಿಲ್ಲ ತಾನೆ ಹೋಗ್ಲಿ ಬಿಡ್ರಪ್ಪ ಅರ್ಧ ರಾಜ್ಯ ಆದ್ರೂ ಕೊಡಿ ಅಂತ ಅಂದ್ರು ಅದಕ್ಕೂ ಹ್ಞೂ ಅಂದ್ಬಿಟ್ರು ಅದಕ್ಕೆ ಪಾಂಡವರು ನಾವು ದಾನ ಧರ್ಮ ಮಾಡ್ಕೊಂಡಿರೋರು ಖರ್ಚಿರುತ್ತೆ ಹಾಗಾಗಿ ಕೊನೆ ಪಕ್ಷ ಐದು ನಗರ ಅದು ಕೊಡಲ್ಲ ಅಂದ್ರೆ ಐದು ಹಳ್ಳಿ ಆದ್ರೂ ಕೊಡಿ ಅಂತ ಹೇಳಿದ್ರು